ಸಕಲರಿಗೂ ಅಕ್ಕಿ ಭಾಗ್ಯ. ಎಲ್ಲರಿಗೂ ಯೋಗ್ಯತೆ ಉಂಟ ಎನ್ನುವುದು ಪ್ರಶ್ನೆ ಇಲ್ಲ. ಅಕ್ಕಿ ಯಾರಿಗೆ ಬೇಕು? ಎಲ್ಲರಿಗೂ ಅಕ್ಕಿ, ಅದು ಉಚಿತ. ಆಮೇಲೆ ಎಲ್ಲರಿಗೂ ಅನ್ನ ಭಾಗ್ಯ, ಗೋಧಿ ಭಾಗ್ಯ, ರಾಗಿ ಭಾಗ್ಯ, ನೀರುಳ್ಳಿ ಸೊಪ್ಪು ಭಾಗ್ಯ, ಕೊತ್ತಂಬರಿ ಸೊಪ್ಪು ಭಾಗ್ಯ. ಆ ಕಾರಣದಿಂದಲೇ ನನಗೊಂದು ಹೆಸರು ಬಂದಿದೆ, ಭಾಗ್ಯಗಳ ಸರದಾರ. ಕೊಡುತ್ತಾ ಕೊಡುತ್ತಾ ಕೊಡದೆ ಇನ್ನೂ ಇದೆ, ಕ್ಷೀರಭಾಗ್ಯ. ಮತ್ತೆ ಸೀಮಿತ ವರ್ಗದ ಮಕ್ಕಳಿಗೆ ಮಾತ್ರ ಮೊಟ್ಟೆ ಭಾಗ್ಯ. ಕೆಲವು ಮಕ್ಕಳು ತಿನ್ನಬೇಕು, ಉಳಿದ ಮಕ್ಕಳು ಅದನ್ನು ನೋಡಿ ಚಪ್ಪರಿಸಬೇಕು. ಇದು ಒಂದು ಯೋಚನೆ. ಎಲ್ಲ ಯೋಜನೆಗಳೊಂದಿಗೆ ಇನ್ನು ಒಂದು ಯೋಜನೆ ಉಳಿದಿದೆ. ಸದ್ಯಕ್ಕೆ ಅದನ್ನು ಕೂಡ ಜಾರಿ ಮಾಡುವಂತ ಯೋಚನೆಯಲ್ಲಿ ಇದ್ದೇನೆ. ಜಾರಿ ಮಾಡಿದ್ರೆ ಒಳ್ಳೇದಲ್ಲ ಮಗ. ಅದೇ ಮರಣ ಭಾಗ್ಯ ಮುಕ್ತಾಯ. ಇಷ್ಟೆಲ್ಲ ಯೋಜನೆಗಳಿದ್ದು ಅದರ ಸದ್ವಿನಿಯೋಗ ಸದುಪಯೋಗ ಪಡಿಸಬೇಕಂತ ನೀನು ಯಾಕೆ ಅದರಿಂದ ವಂಚಿತಳಾದೆ? ಯಾಕೆ ನಿನಗೆ ಸಿಗಲಿಲ್ಲ? ಸ್ಪಷ್ಟ ಹೇಳಬೇಕು. ನೀನು ನಿನ್ನ ಊರು ಯಾವುದು? ನೀನು ಕೈ ಹಿಡಿದ ನಿನ್ನ ಗಂಡ ಯಾರು? ನೀನು ಪಡೆದ ಮಕ್ಕಳಿರಲಿ